ಇದರೆ ಸುದ್ದಿಯ ಸಿಂಹಾಸನ ನಮ್ಮ ಹಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬಳಿ ರೈಲು ಹಳಿಗಳ ಮೇಲೆ ಕುಸಿದ ಮಣ್ಣು, ಪ್ರಯಾಣಿಕರ ಪರದಾಟ. ಮನುಷ್ಯನ ಹೊರಮನಸ್ಸಿನ ಮಾತನ್ನ ನಂಬಬೇಡಿ, ಅಂತರಂಗ ಕ್ರೂರವಾಗಿರುತ್ತೆ, ಮನುಷ್ಯನ ಒಳಮನಸ್ಸಿನ ಸತ್ಯ ತಿಳಿಸಿದ ನಾದಾ ಮಣಿನಾಲ್ಕೂರ್. ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಬಳಿ ರೈಲ್ವೆ ಹಳೆ ಮೇಲೆ ಶುಕ್ರವಾರ ರಾತ್ರಿ ಮಣ್ಣು ಕುಸಿದ ಪರಿಣಾಮ ರೈಲು ನಿಂತಲ್ಲೇ ನಿಂತು ಪ್ರಯಾಣಿಕರು ಪರದಾಡುವಂತಾಗಿದೆ. ಕಿಲೋಮೀಟರ್ ಸಂಖ್ಯೆ 42/43 ಮಧ್ಯೆ ಭೂಕುಸಿತವಾಗಿದ್ದು ರೈಲ್ವೆ ಹಳಿ ಮೇಲೆ ಮತ್ತೆ ಭಾರಿ ಪ್ರಮಾಣದಲ್ಲಿ ಮರಗಳ ಸಮೇತವಾಗಿ ರೈಲ್ವೆ ಹಳಿ ಮೇಲೆ ಮಣ್ಣು ಕುಸಿದಿದ್ದು ಹಾಸನ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಸ್ಥಗಿತವಾಗಿದೆ. ಸಕಲೇಶ್ಪುರ, ಎಡಕುಮಾರಿ, ಶಿರವಾಗಿಲು, ಆಲೂರು ಸೇರಿ 6 ಕಡೆ 6 ರೈಲುಗಳು ನಿಂತಿವೆ. ದಿಢೀರ್ ರೈಲುಗಳು ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಡುತ್ತಿದ್ದು ಪರ್ಯಾಯ ವಾಹನ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಮುಂಜಾನೆ 4 ಹಾಗೂ 6 ಗಂಟೆಗೆ ಹಾಸನ ರೈಲ್ವೆ ನಿಲ್ದಾಣಕ್ಕೆ ಬಂದ ಸಾವಿರಾರು ಪ್ರಯಾಣಿಕರು ಏನಾಗಿದೆ, ಯಾವ ಕಾರಣಕ್ಕೆ ರೈಲು ನಿಲ್ಲಿಸಲಾಗಿದೆ, ರೈಲು ಸಂಚಾರ ಎಷ್ಟೊತ್ತಿಗೆ ಪುನರಾರಂಭ ಆಗಲಿದೆ ಎಂಬ ಯಾವುದೇ ಮಾಹಿತಿ ನಮಗಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ರಾತ್ರಿ ಮುಂಜಾನೆಯಿಂದ ಕಾದರೂ ಪರ್ಯಾಯ ಮಾಡಿಕೊಳ್ಳಿ ಎಂದು ಹೇಳದೆ ಈಗ ನಿಜ ಕಾರಣ ತಿಳಿಸಿ ಕೈ ತೊಳೆದುಕೊಂಡರು ಅಂತ ಹೊರಹಾಕಿದ್ರು. ಸುದ್ದಿ ತಿಳಿಯುತ್ತಿದ್ದಂತೆಯೇ ಇಟಾಚಿ ಹಾಗೂ ಕಾರ್ಮಿಕರೊಂದಿಗೆ ಸ್ಥಳಕ್ಕೆ ದೌಡಾಯಿಸಿದ ರೈಲ್ವೆ ಅಧಿಕಾರಿಗಳು ಮಣ್ಣು ತೆರವು ಕಾರ್ಯಾಚರಣೆ ಆರಂಭಿಸಿದ್ರು. ಮನುಷ್ಯನ ನಿಜವಾದ ಮುಖವಾಡ ತಿಳಿಯುವಂತಿದ್ದರೆ ಬಹಳ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ಹಾಸನದಲ್ಲಿ ಗಾಯಕರಾದ ನಾದಮಣಿ ನಾಲ್ಕೂರವರು ಮನುಷ್ಯರ ಒಳ ಮನಸ್ಸಿನಲ್ಲಿರುವ ಸತ್ಯವನ್ನು ತಿಳಿಸಿದ್ರು. ನಗರದ ಎವಿಕೆ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಎನ್ಎಸ್ಎಸ್ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಫೂರ್ತಿ ರೇಂಜರ್ ಘಟಕದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ನಾದಮಣಿ ನಾಲ್ಕೂರವರಿಂದ ತತ್ವಪದ ಗಾಯನ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಹಿತವಚನ ಹೇಳಿದ ಅವರು, ನಮ್ಗೆಲ್ಲಾ ಕಲಿಸುತ್ತಾರೆ, ಆದ್ರೆ ಪ್ರೀತಿಸುವುದು ಹೇಗೆ ಎಂದು ಕಲಿಸುವುದಿಲ್ಲ. ಅದರಲ್ಲೂ ಮನುಷ್ಯ ಮನುಷ್ಯರನ್ನ ಪ್ರೀತಿಸುವುದನ್ನ ಕಲಿಸುವುದಿಲ್ಲ. ಅಕ್ಕಪಕ್ಕದಲ್ಲಿ ಕುಳಿತ ಮನುಷ್ಯ ದುಃಖದಲ್ಲಿದ್ದರೆ ಎಂದು ಅವರಿಗೆ ಸ್ಪಂದಿಸುವುದು ಹೇಗೆ ಎಂಬುದನ್ನ ಕಲಿಸುವುದಿಲ್ಲ. ಹುಡುಗ ಹುಡುಗಿ ಜೊತೆ ಹೇಗೆ ವರ್ತಿಸಬೇಕು ಎನ್ನುವುದು ಕಲಿಸಲ್ಲ. ಹುಡುಗಿ ಹುಡುಗನ ಜೊತೆ ಹೇಗೆ ವರ್ತಿಸಬೇಕು ಎಂಬುದನ್ನ ಕಲಿಸುವುದಿಲ್ಲ. ನಾವು ಹುಟ್ಟಿನಿಂದ ಸಾಯುವವರೆಗೂ ಹುಡುಗ ಹುಡುಗಿಯರು ಒಟ್ಟಿಗೆ ಬದುಕಬೇಕಾದವರು. ಕೆಲಸ ಮಾಡುವಾಗ, ಸಾರ್ವಜನಿಕ ಮತ್ತು ಕಲಿಯುವ ಜಾಗದಲ್ಲಿ ಎಲ್ಲಾ ಕಡೆ ಅವರನ್ನ ಬೇರೆ ಮಾಡುವ ಕಾನೂನುಗಳು ಮಾತ್ರ ಇರುತ್ತವೆ ಹೊರತು ಒಟ್ಟಿಗೆ ಬದುಕುವುದು ಹೇಗೆ ಎಂದು ಕಲಿಸುವ ಯಾವ ಕಲಿಕೆಗಳಲ್ಲಿ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾನಲ್ಲಿದ್ದೀನಿ, ಇದು ಆಧ್ಯಾತ್ಮ, ಅದಕ್ಕೆ ದೇವರ ಅಂಗಗಳಿಲ್ಲ, ರೂಪಗಳಿಲ್ಲ, ಧರ್ಮದ ಅಂಗಗಳಿಲ್ಲ. ಆದರೆ ಸ್ವಲ್ಪ ಕಷ್ಟ ಅದು, ಯಾಕಂದ್ರೆ ಒಳಗೆ ನೋಡ್ಬೇಕಲ್ಲ. ಒಳಗೆ ನೋಡ್ಕೊಂಡ್ರೆ ನಾವೆಷ್ಟು ಕೆಟ್ಟವರಂತ ನಿಮ್ಗೆ ಗೊತ್ತಿಲ್ಲ. ಒಂದು 5 ನಿಮಿಷ ಕೂತ್ಕೊಂಡು ನೀವೇ ನಿಮ್ಮನ್ನು ಯೋಚನೆ ಮಾಡಿದ್ರೆ ನೀವೆಷ್ಟು ಕೆಟ್ಟವರಂತ ನಿಮ್ಗೆ ಗೊತ್ತಿಲ್ಲ. ಎಷ್ಟು ಆಕ್ಟ್ ಮಾಡ್ತಾ ಇರ್ತೀವಿ ನಾವು, ಎಷ್ಟು ಒಳ್ಳೆಯವ್ರ ತರ ಪೋಸ್ ಕೊಡ್ತಾ ಇರ್ತೀವಿ, ಎಷ್ಟು ಮುಖವಾಡ ಇಟ್ಕೊಂಡಿರ್ತೀವಿ, ಎಷ್ಟು ಮಂದಿ ಮೇಲೆ ಅಸೂಯೆ ಇದೆ, ಎಷ್ಟು ಮಂದಿ ಜೊತೆ ಜಗಳ ಇದೆ, ಎಷ್ಟು ಮಂದಿ ಜೊತೆಗೆ ಅಸಹ್ಯ ಭಾವನೆ ಇದೆ, ಇದೆಲ್ಲವನ್ನು ಇಟ್ಕೊಂಡು ಹೆಚ್ಚಿನದಾಗಿ ಪೋಸ್ಟ್ ಕೊಟ್ಕೊಂಡು ನಗ ಆಡ್ಕೊಂಡು ಬದುಕ್ತಾ ಇರ್ತೀವಿ. ಸೊ ಇದು 5-10 ನಿಮಿಷ ಕೂತ್ಕೊಂಡು ನಮ್ಮನ್ನು ನಾವು ನೋಡ್ಕೊಂಡ್ರೆ ನಮ್ಗೆ ಭಯ ಆಗ್ಬಿಡ್ತು, ಅಪ್ಪ ನಾನು ಇಷ್ಟು ಕೆಟ್ಟವರ ಅಂತ. ಅದಕ್ಕೆ ನಾವು ನೋಡೋದೇ ಇಲ್ಲ, ಅದಕ್ಕೆ ನಾವು ಯಾವಾಗಲೂ ಹೊರಗಡೆ ಚಂದ ಮಾಡ್ಕೊಳ್ತಾ ಇರ್ತೀವಿ, ಪೌಡರ್ ಹಾಕೊಂಡು ಲಕ ಅಂತ ಬೆಳೀತಾ. ಕಾರ್ಯಕ್ರಮದಲ್ಲಿ ಎವಿ ಕಾಂತಮ್ಮ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸೀಚಾ ಯತೀಶ್ವರ್, ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಗಳಾದ ಪ್ರೊಫೆಸರ್ ಎಸ್ ಆರ್ ತಮ್ಮಯ್ಯ, ಎವಿ ಕಾಂತಮ್ಮ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸೀಚಾ ಯತೀಶ್ವರ್, ಐಪಿಎಸ್ಸಿ ಸಂಯೋಜಕರಾದ ಪ್ರೊಫೆಸರ್ ವಾರಿಜಾ, ಸಹ ಸಂಯೋಜಕರಾದ ಡಾಕ್ಟರ್ ಎನ್ಎಸ್ ಶಶಿಕಲಾ, ಎನ್ಎಸ್ಎಸ್ ಅಧಿಕಾರಿ ಪ್ರೊಫೆಸರ್ ಹೆಚ್ ಎನ್ ಶೈಲಜಾ ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ ಸಂಚಾಲಕರಾದ ಪ್ರೊಫೆಸರ್ ಸಬಿಹಾ ಬೇಗಂ ಇತರರು ಉಪಸ್ಥಿತರಿದ್ದರು. ಎನ್ಡಿಎ ಮಿತ್ರ ಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲಾ ನಗರಸಭಾ ಸದಸ್ಯರುಗಳು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಚುನಾವಣೆಗೆ ಒಮ್ಮತದಿಂದ ಪಕ್ಷದ ವರಿಷ್ಠರು ತೀರ್ಮಾನಿಸುವ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ಅರಸೀಕೆರೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದಿನಾಂಕ 15/8/2024 ಗುರುವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 11:30 ಜೆಡಿಎಸ್ ವರಿಷ್ಠರಾದ ಎಚ್ ಡಿ ರೇವಣ್ಣ ಹಾಗೂ ಬಿಜೆಪಿ ಹಾಸನ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಎನ್ಆರ್ ಸಂತೋಷ್ ಹಾಗೂ ಹೊಸೂರು ಗಂಗಾಧರ್ ಸಮ್ಮುಖದಲ್ಲಿ ಸಭೆ ಜರುಗಲಿದೆ. ಎಲ್ಲಾ ಜೆಡಿಎಸ್ನ
ಹಾಗೂ ಬಿಜೆಪಿಯ ನಗರಸಭಾ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸಿ ವರಿಷ್ಠರು ಸೂಚಿಸುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುವುದು. ಎಲ್ಲಾ ಸದಸ್ಯರುಗಳು ಬಹುಮತದಿಂದ ಮತ ನೀಡಿ ಗೆಲ್ಲಿಸಬೇಕು ಹಾಗೂ ಚುನಾವಣೆಗೆ ಎಲ್ಲಾ ನಗರಸಭಾ ಸದಸ್ಯರುಗಳಿಗೆ ವಿಪ್ ಜಾರಿ ಮಾಡಲಾಗುವುದು, ವಿಪ್ ಉಲ್ಲಂಘಿಸುವ ಸದಸ್ಯರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಚಂದ್ರಶೇಖರ್, ತಾಲೂಕ್ ಜೆಡಿಎಸ್ ಅಧ್ಯಕ್ಷರು. ಏನು ಚುನಾವಣೆ ಮೀಸಲಾತಿ ಪ್ರಕಾರ ಎರಡನೇ ಅವಧಿಗೆ ನಗರಸಭೆ ಚುನಾವಣೆ ಘೋಷಣೆ ಆಗಿದೆ. ಅದರಂತೆ ನಾವು ಎಲ್ಲ ನಮ್ಮ ಪಕ್ಷದ ಹದಿನೈದು ಸದಸ್ಯರಿಗೂ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದೀವಿ. 15ನೇ ತಾರೀಕು ಪ್ರವಾಸಿ ಮಂದಿರದಲ್ಲಿ ಸಭೆಯನ್ನು ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದಿದ್ದೀವಿ. ಅಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆಯನ್ನು ಮಾಡುವಂಥ ಒಂದು ಚರ್ಚೆ ಇದೆ. ಅಲ್ಲಿ ಎಲ್ಲರೂ ಕೂಡ ನಮ್ಮ ಪಕ್ಷದಿಂದ. ನಗರಸಭಾ ಸದಸ್ಯ ಕೆಎಂ ಈಶ್ವರಪ್ಪ ಮಾತನಾಡಿ, ಅರಸೀಕೆರೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಮಿತ್ರ ಪಕ್ಷಗಳ ವರಿಷ್ಠರು ಸೂಚಿಸುವ ಅಭ್ಯರ್ಥಿಯನ್ನ ಗೆಲ್ಲಿಸಿ ತಮ್ಮ ನಗರಸಭಾ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಈಗಾಗಲೇ 7 ಜನ ನಗರಸಭಾ ಸದಸ್ಯರುಗಳು ಪಕ್ಷದ ವಿರುದ್ಧವಾಗಿ ಹೋಗಿರೋದ್ರಿಂದ ಅವರ ಸದಸ್ಯತ್ವ ರದ್ದಾಗಿದೆ. ಮುಂದೆ ಈ ರೀತಿ ಆಗದಂತೆ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಕರೆ ನೀಡಿದರು. ಈಶ್ವರಪ್ಪ ಅಂತೇಳಿ, ನಗರಸಭಾ ಸದಸ್ಯ 10ನೇ ವಾರ್ಡ್. ಈಗ 2ನೇ ಅವಧಿಗೆ ಏನು ಅಧ್ಯಕ್ಷ ಚುನಾವಣೆ ಮತ್ತು ಉಪಾಧ್ಯಕ್ಷ ಚುನಾವಣೆ ಬಂದಿದೆ. ಅದಕ್ಕೆ ನಮ್ಮ ನಗರಸಭಾ ಸದಸ್ಯರು, JDSಯಿಂದ ಗೆದ್ದಿರೋರು ಎಲ್ಲರೂ ಭಾಗವಹಿಸಬೇಕು. ಕಳೆದ ಬಾರಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿ 7 ಜನ ಏನು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ರಮೇಶ್, ನಗರಸಭಾ ಸದಸ್ಯರುಗಳಾದ ಭಾಸ್ಕರ್, ಜಾಕೀರ್, ಬಿಜೆಪಿ ಮುಖಂಡರುಗಳಾದ ರಮೇಶ್, ಶಿವನ್ ಮುಂತಾದವರು ಉಪಸ್ಥಿತರಿದ್ದರು. 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸಲು ಎಲ್ಲ ಇಲಾಖೆಯ ಮುಖ್ಯಸ್ಥರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳು, ಮಾಧ್ಯಮದವರು ಸಹಕಾರ ನೀಡಬೇಕು ಎಂದು ಹೊಳೆನರಸೀಪುರ ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ಶುಕ್ರವಾರ ಸಂಜೆ ತಮ್ಮ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವ ಹಾಗೂ ದಿವಂಗತ ಡಿ ದೇವರಾಜ್ ಅರಸ್ ಜನ್ಮದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಗಸ್ಟ್ 15ರ ಬೆಳಗ್ಗೆ ಭಾರತಾಂಬೆಯ ಭಾವಚಿತ್ರದೊಂದಿಗೆ, ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆಯು ಪಟ್ಟಣದ ಚೆನ್ನಾಂಬಿಕಾ ವೃತ್ತದಿಂದ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಹಾಸನ ಮೈಸೂರು ರಸ್ತೆಯ ಅಂಬೇಡ್ಕರ್ ವೃತ್ತದಿಂದ ಜಯಚಾಮರಾಜೇಂದ್ರ ವೃತ್ತದ ಮಹಾತ್ಮ ಗಾಂಧಿ ಬಳಿಯಿಂದ ಅರಕಲಗೂಡು ರಸ್ತೆ ಮಾರ್ಗವಾಗಿ ಬಯಲು ರಂಗಮಂದಿರದಲ್ಲಿ ಸಮಾವೇಶಗೊಳ್ಳುವುದು. ಪುರಸಭೆಯ ವತಿಯಿಂದ ಪಟ್ಟಣದಲ್ಲಿ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಜಗಜೀವನರಾಮ್ ವೃತ್ತದಲ್ಲಿ ಪುರಸಭೆಯ ಕಟ್ಟಡಗಳ ಮೇಲೆ ವಿದ್ಯುತ್ ದ್ವೀಪಾಲಂಕಾರ ಮಾಡಲಾಗುವುದು. ಪಟ್ಟಣದಲ್ಲಿ ತಳಿರು ತೋರಣಗಳಿಂದ ಶೃಂಗಾರ ಮಾಡುವುದು, ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆ, ವೇದಿಕೆ ಹಾಗೂ ಸಾರ್ವಜನಿಕರು ಹಾಗೆ ಮಾಧ್ಯಮದವರಿಗೆ ಶಾಮಿಯಾನ ಮತ್ತು ಆಸನದ ವ್ಯವಸ್ಥೆ ಮಾಡಿಸಲು ಸೂಚಿಸಲಾಯಿತು. ವೇದಿಕೆ ಅಲಂಕಾರಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಹೂವಿನ ಕುಂಡಗಳನ್ನು ಇಡುವಂತೆ ಸೂಚಿಸಲಾಯಿತು. ಸರ್ಕಾರಿ ನಿಯಮಾವಳಿಯಂತೆ ಸರ್ಕಾರಿ ಗೌರವಗಳೊಂದಿಗೆ ಧ್ವಜಾರೋಹಣ ಹಾಗೂ ಅವಾರೋಹಣ ಮಾಡಲು ಆರಕ್ಷಕ ಹಾಗೂ ಅಗ್ನಿಶಾಮಕ ಗೃಹ ರಕ್ಷಕ ದಳದವರಿಗೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು. ಇಲ್ಲಿಂದ ನಾವು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲಿ ಅಂತ್ಯ ಆಗ್ತದೆ ಅಂತೇಳಿ, ಆಮೇಲೆ ವೇದಿಕೆ ಸಿದ್ಧತೆ ಬಗ್ಗೆನೂ ಈಗ ನಾವು ಚರ್ಚೆ ಮಾಡ್ತೀವಿ. ಪೊಲೀಸ್ ಬಂದೋಬಸ್ತ್ ಬಗ್ಗೆ ಚರ್ಚೆ ಮಾಡ್ತೀವಿ. ಬನ್ನಿ ಸುರೇಶ. ಆನಂತರದಲ್ಲಿ ಬ್ಯಾಂಡ್ ಸೆಟ್, ಮಕ್ಕಳು ವಿತ್ ಬ್ಯಾಂಡ್ ಸೆಟ್ ನಾವು ಮೆರವಣಿಗೆಯನ್ನು ಮಾಡುವಂಥದ್ದು, ಧ್ವಜಾರೋಹಣವನ್ನು ತಹಶೀಲ್ದಾರರು ಮಾಡ್ತಾರೆ. ಧ್ವಜಾರೋಹಣ ವ್ಯವಸ್ಥೆ ಮತ್ತು ನಿರ್ವಹಣೆಯನ್ನು ಠಾಣಾಧಿಕಾರಿಗಳು, ನಗರ ಠಾಣೆ ಹಾಗೂ ಅಗ್ನಿಶಾಮಕ ದಳ ಮತ್ತು ಘಟಕದ ಅಧಿಕಾರಿಗಳು, ಗೃಹ ರಕ್ಷಕ ದಳದವರು ಮಾಡ್ತಾರೆ. ಮತ್ತು ಪಥಸಂಚಲನವನ್ನು ಹೋಮ್ ಗಾರ್ಡು, ಸ್ಕೌಟ್ ಆ್ಯಂಡ್ ಗೈಡ್ಸು, ಮತ್ತು ಯಾವುದೆಲ್ಲ ಕಾಲೇಜು, ಎನ್ ಸಿ ಸಿ ಅವರು. ಕಳೆದ ಬಾರಿ ಒಂದು 15ರಿಂದ 20 ಪೆರೇಡ್ ಮಾಡಲಿಕ್ಕೆ ಟೀಮ್ಗಳಾಗಿದ್ದು, ಮತ್ತು ವೇದಿಕೆ ಕಾರ್ಯಕ್ರಮ ನಿರೂಪಣೆಯನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚರ್ಚೆ ಮಾಡ್ತೀವಿ. ಸನ್ಮಾನ್ಯ ಶ್ರೀ HD. ಇದೇ ವೇಳೆ ವಿವಿಧ ಇಲಾಖಾ ಮುಖ್ಯಸ್ಥರುಗಳು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸ್ವರ್ಣಗೌರಿ ಹಬ್ಬದ ಪ್ರಯುಕ್ತ ವಿಶೇಷ ಮತ್ತು ಸೀಮಿತ ಅವಧಿಯ ಕೊಡುಗೆಯಾಗಿ ಸಾರ್ವಜನಿಕರಿಗೆ ಹೆಚ್ಚಿನ ಬಡ್ಡಿದರದ ವಾಸವಿ ಸಮೃದ್ಧಿ ಡಿಪಾಸಿಟ್ ಇತರೆ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಹೊಳೆನರಸೀಪುರದ ಶ್ರೀ ವಾಸವಾಂಬ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಎನ್ ಗೌತಮ್ ತಿಳಿಸಿದರು. ಬ್ಯಾಂಕ್ನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ವಾಸವಾಂಬ ಕೋಆಪರೇಟಿವ್ ಬ್ಯಾಂಕ್
24/3/1912 ಅರಕಲಗೂಡಿನ ಸಹಕಾರಿ ಧುರೀಣರಾದ ಶ್ರೀ ಎವಿ ನಂಜುಂಡ ಶೆಟ್ಟಿಯವರ ಅಮೃತ ಹಸ್ತದಿಂದ ಸ್ಥಾಪಿತವಾಗಿತ್ತು. ಇದೀಗ ಸತತ 112 ವರ್ಷಗಳ ಕಾಲ ಶತಮಾನೋತ್ಸವವನ್ನು ಆಚರಿಸಿ ಮುನ್ನುಗ್ಗುತ್ತಿದ್ದು ಜನತೆಯ ಮತ್ತು ಗ್ರಾಹಕರ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಗೆ ಪಾತ್ರವಾಗಿ ನಡೆದುಕೊಂಡು ಬಂದಿದೆ. ವಾರ್ಷಿಕವಾಗಿ ಪ್ರಸ್ತುತ 1927.26 ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಮೂಲಕ ಹಾಸನ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಬ್ಯಾಂಕ್ನ ಸಂಸ್ಥಾಪಕರ ಸವಿ ನೆನಪಿಗಾಗಿ 10 ವರ್ಷಗಳ ಹಿಂದೆ ಅರಕಲಗೂಡಿನಲ್ಲಿ ಬ್ಯಾಂಕ್ನ ಶಾಖೆಯನ್ನು ತೆರೆಯಲಾಗಿದೆ. ಕಳೆದ 8 ತಿಂಗಳ ಹಿಂದೆ ಚನ್ನರಾಯಪಟ್ಟಣದಲ್ಲಿ ಬ್ಯಾಂಕ್ನ 2ನೇ ಶಾಖೆಯನ್ನು ತೆರೆಯಲಾಗಿದ್ದು ಬಹುತೇಕ ಹಾಸನ ಜಿಲ್ಲೆಯಾದ್ಯಂತ ತನ್ನ ಕಾರ್ಯಕ್ಷೇತ್ರವನ್ನ ಬ್ಯಾಂಕ್ ವಿಸ್ತರಿಸಿಕೊಂಡಿದೆ ಎಂದು ತಿಳಿಸಿದರು. ನಾನು ವಾಸವಾದ ಬ್ಯಾಂಕಿನ ಅಧ್ಯಕ್ಷರಾಗಿ ಈಗ 5 ತಿಂಗಳಾಗಿದೆ. ಈ ಬಗ್ಗೆ ಬ್ಯಾಂಕಿನ ಹೊಸ ಸ್ಕೀಮ್ಸ್ ಬಗ್ಗೆ ತಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಈ ಸಭೆ ಕರೆದಿರೋದು. ಈ ನಮ್ಮ ಬ್ಯಾಂಕ್ ಶುರುವಾಗಿದ್ದು 1912 ಇಸ್ವಿಲಿ, ಇಂದಿಗೆ 113 ವರ್ಷ ಆಯಿತು. ಈ 113 ವರ್ಷದಲ್ಲಿ ಮೊದಲನೇ ಬ್ರ್ಯಾಂಚ್ ಆಗಿ ಶತಮಾನೋತ್ಸವದ ಸವಿನೆನಪಿಗಾಗಿ ಅರ್ಕಲ್ಗೂಡು ಬ್ರ್ಯಾಂಚ್ನ ಓಪನ್ ಮಾಡಿದ್ವಿ. ಅದು ಕಳೆದ ವರ್ಷ 10 ವರ್ಷ ಪೂರೈಸಿದೆ. ಕಳೆದ ವರ್ಷ ಡಿಸೆಂಬರಲ್ಲಿ ಚಂದ್ರಪಟ್ಟಣ ಬ್ರ್ಯಾಂಚ್ ಓಪನ್ ಮಾಡಿದ್ವಿ. ಅದು ಸತತವಾಗಿ 8 ತಿಂಗಳಾಯಿತು ಅದು ಓಪನ್ ಆಗಿ. ಈ ಸಂದರ್ಭದಲ್ಲಿ ನಮ್ಮ ಬ್ಯಾಂಕು ಓಪನ್ ಮಾಡೋ ಕಾರಣಕರ್ತರಾದಂಥ ಎವಿ ನಂಜುಂಡ ಶೆಟ್ಟಿಯವರನ್ನ ಸ್ಮರಿಸ್ಕೊಂತೀವಿ. ಹಾಗೂ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಆರ್ ಮೂರ್ತಿಯವರು, ಬ್ಯಾಂಕ್ ಆರ್ಥಿಕವಾಗಿ ಸದೃಢವಾಗಿದ್ದು ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ಬ್ಯಾಂಕ್ 119.70 ಕೋಟಿ ರೂಪಾಯಿಗಳ ಠೇವಣಿ ಹೊಂದಿದ್ದು 93.56 ಕೋಟಿ ರೂಪಾಯಿಗಳನ್ನು ಸಾಲ ಮತ್ತು ಅಡ್ವಾನ್ಸ್ ನೀಡಲಾಗಿದೆ. ವಾರ್ಷಿಕ ವಹಿವಾಟು 927.26 ಕೋಟಿ ರೂಪಾಯಿ ಆಗಿದ್ದು 36.31 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಲಾಗಿದೆ. ಎನ್ಪಿಎ ಶೇಕಡಾ 0.76% ಇದ್ದು ಬ್ಯಾಂಕ್ನ ನಿವ್ವಳ ಲಾಭ 1.82 ಕೋಟಿ ರೂಪಾಯಿಗಳಾಗಿದೆ. ಬ್ಯಾಂಕ್ ಕಾಲಕ್ಕೆ ತಕ್ಕಂತೆ ಬ್ಯಾಂಕ್ ಸಂಪೂರ್ಣ ಕಂಪ್ಯೂಟರೀಕೃತವಾಗಿದೆ. ಉನ್ನತ ಮಟ್ಟದ ಇಂಟರ್ನೆಟ್ ಬ್ಯಾಂಕಿಂಗ್ನ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ವಿಶ್ವಶ್ರೇಷ್ಠ ಸೇವೆಯನ್ನ ಗ್ರಾಹಕರಿಗೆ ನೀಡುವಲ್ಲಿ ಸದಾ ಒಂದು ಹೆಜ್ಜೆ ಮುಂದೆ ಇರ್ತಿದೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಸಿಇಒ ಎಸ್ ಆರ್ ಮೂರ್ತಿ ಅಂತ. ನಮ್ಮ ಬ್ಯಾಂಕ್ನ ಅಭಿವೃದ್ಧಿ ತುಂಬ ಚೆನ್ನಾಗಾಗಿದೆ. ಇವಾಗ ನಮ್ಮ ಹತ್ರ ಡೆಪಾಸಿಟ್ಸು 120 ಕೋಟಿ ಇದೆ. ಮತ್ತು ನಾವು ಲೆಂಡಿಂಗ್ ಮಾಡಿರೋದು ಅಂದರೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು 93 ಕೋಟಿ ಕೊಟ್ಟಿದ್ದೀವಿ. ಮತ್ತು ನಮ್ಮ ಆನ್ಯಲ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಬಂದು 1930 ಕೋಟಿವರೆಗೂ ಇದೆ. ಮತ್ತೆ ನಾವು ನಮ್ಮ ಬ್ಯಾಂಕಿಂದ ಬೇರೆ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ಸು ಒಂದು 36 ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ. ಮತ್ತೆ ನಮ್ದು ನೆಟ್ ಎನ್ ಪಿ ಎ ಬಂದು 1% ಒಳಗಡೆ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಎನ್ ಸುಭಾಷ್, ನಿರ್ದೇಶಕರುಗಳಾದ ವಿ ಎ ಕೃಷ್ಣ, ಎನ್ ಜಿ ಮುಕುಂದ, ಎನ್ ಕಿರಣ್, ಎಸ್ ರೋಹಿತ್, ಹೆಚ್ ಎಸ್ ಸ್ಪಂದನ, ಹೊಳೆನರಸೀಪುರ ಶಾಖೆ ವ್ಯವಸ್ಥಾಪಕ ಎಂ ಪಿ ದಿನೇಶ್ ಮತ್ತು ಬ್ಯಾಂಕ್ನ ಸಿಬ್ಬಂದಿ ವರ್ಗದವರಾದ ಎನ್ ರವಿಚಂದ್ರನ್, ಶ್ರೀನಿವಾಸ್, ಆಶೀಶ್, ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಖ್ಯಾತ ಪ್ರಸಿದ್ಧಿ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲಕ್ಕೆ ಯುನೆಸ್ಕೋ ನಿರ್ದೇಶಕರಾದ ಪ್ಯಾರಿಸ್ನ ಡಾಕ್ಟರ್ ಲಜಾರೆ ಪ್ಲುನೆಡೊ ಅಸಾಮು ಹಾಗೂ ಎಲಿಜಬೆತ್ ಕ್ರಿಸ್ಟಿನ್ ಗ್ಯುಮೋಸ್ ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದರು. ವಿಶ್ವ ಪಾರಂಪರಿಕ ಪಟ್ಟಿಗೆ ಈಗಾಗಲೇ ಬೇಲೂರು ಶ್ರೀ ಚನ್ನಕೇಶವ ದೇಗುಲ ಹಾಗೂ ಹಳೆಬೀಡಿನ ಹೊಯ್ಸಾಳೇಶ್ವರ ದೇವಾಲಯ ವಿಶ್ವ ಮಾನ್ಯತೆ ಪಡೆದಿದ್ದು, ದೇವಾಲಯಕ್ಕೆ ಯುನೆಸ್ಕೋ ನಿರ್ದೇಶಕರಾದ ಪ್ಯಾರಿಸ್ನ ಡಾಕ್ಟರ್ ಲಜಾರೆ ಪ್ಲೊನಡ್ಯೂ ಅಸಾಮೋ ಹಾಗೂ ಎಲಿಜಬೆತ್ ಕ್ರಿಸ್ಟಿನಾ ಗ್ಯುಮೋಸ್ ಭೇಟಿ ನೀಡಿ ಶಿಲ್ಪಕಲೆಯನ್ನ ಕಣ್ತುಂಬಿಕೊಂಡು ವಿಶ್ವವಿಖ್ಯಾತ ದೇಗುಲಗಳು ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಅನಂತರ ಮಾತನಾಡಿದ ಅವರು, ಇದೊಂದು ವಿಶಿಷ್ಟ ಶಿಲ್ಪಕಲೆಯನ್ನ ಹೊಂದಿರುವ ದೇಗುಲ. ಅತ್ಯದ್ಭುತವಾದ ಕಲೆ, ನಾಟ್ಯ ಸೇರಿದಂತೆ ಎಲ್ಲಾ ಕಲಾಕೃತಿಗಳಿಂದ ವಿಶ್ವದ ಹಲವು ಭಾಗಗಳಿಂದ ಪ್ರವಾಸಿಗರು ಬರುತ್ತಿದ್ದಾರೆ. 2023 ಯುನೆಸ್ಕೋ
ವಿಶ್ವ ಪಾರಂಪರಿಕ ಪಟ್ಟಿಗೆ ಸೋಮನಾಥಪುರ, ಬೇಲೂರು ಮತ್ತು ಹಳೇಬೀಡನ್ನ ಸೇರ್ಪಡೆಗೊಳಿಸಿರುವುದರಿಂದ ಮುಂದಿನ ದಿನಗಳಲ್ಲಿ ವಿಶ್ವ ಮಾನ್ಯತೆ ಪಟ್ಟಿಗೆ ಸೇರ್ಪಡೆಗೊಳ್ಳಲಿದೆ. ಪ್ರತಿನಿತ್ಯ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲು ಮಾಹಿತಿಯನ್ನ ನೀಡಲು ಇಲ್ಲಿಗೆ ಬಂದಿದ್ದು, ಮೊದಲ ಹಂತದಲ್ಲಿ ಪರಿಶೀಲನೆ ಮಾಡಿದ್ದು, ಎರಡನೇ ಹಂತದಲ್ಲಿ ಸಂಪೂರ್ಣ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇಲ್ಲಿ ಯಾವ ರೀತಿ ತಾಣವನ್ನಾಗಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿದ್ದೇವೆ ಅಂತ ತಿಳಿಸಿದರು. ವಿ ಆರ್ ವೆರಿ ಹ್ಯಾಪಿ ಟು ವಿಸಿಟ್ ದಿಸ್ ಇಂಪಾರ್ಟೆಂಟ್ ಟೆಂಪಲ್ ವಿಚ್ ವಾಸ್ ರಿಕಗ್ನೈಸ್ ಆಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಾಸ್ಟ್ ಇಯರ್ ಇನ್ ಸೆಪ್ಟೆಂಬರ್ 2023 ಇನ್ ರಿಯಾದ್ ಇನ್ ಸೌದಿ ಅರೇಬಿಯಾ. ಅಂಡ್ ದ ವರ್ಲ್ಡ್ ಹೆರಿಟೇಜ್ community and the UNESCO community is very proud that ಈ ಸಂದರ್ಭದಲ್ಲಿ ಪುರಾತತ್ವ ಇಲಾಖೆಯ ಗೌತಮ್, ನಾಗರಾಜ್, ಜ್ಞಾನೇಶ್, ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್, ತಾಲೂಕು ಪಂಚಾಯಿತಿ ಇಒ ಸತೀಶ್, ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ, ಪಿಎಸ್ಐ ಪ್ರವೀಣ್ ಕುಮಾರ್, ಡಾಕ್ಟರ್ ಶ್ರೀವತ್ಸ, ಎಸ್ ವಟಿ, ಆರೋಗ್ಯಾಧಿಕಾರಿ ಲೋಹಿತ್, ನಾಗರಾಜ್ ಇತರರು ಹಾಜರಿದ್ದರು. ತಾಲೂಕಿನ ಅರೆಹಳ್ಳಿಯ ಸಮುದಾಯ ಕೇಂದ್ರದ ಒಳಾಂಗಣದಲ್ಲಿ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕ್ಷಯ ರೋಗಿಗಳಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅರೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಮತಾಜಿ, ಕ್ಷಯ ರೋಗಿಗಳಿಗೆ ನಿಮ್ಮ ಜೊತೆ ನಾವಿದ್ದೇವೆ ಎಂಬ ಸಂದೇಶವನ್ನ ಸಾರುವುದರ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವುದರಿಂದ ರೋಗಿಗಳು ಗುಣಮುಖರಾಗಲು ಉತ್ತೇಜನ ಸಿಕ್ಕಿದಂತಾಗುತ್ತೆ. ರೋಗಿಗಳಿಗೆ ಪೌಷ್ಟಿಕಾಂಶವಿರುವ ಫುಡ್ ಕಿಟ್ಗಳನ್ನ ನೀಡಿದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗುವುದರ ಜೊತೆಗೆ ಮುಂದಾಗುವ ತೊಂದರೆಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದು. ಕ್ಷಯ ರೋಗಿಗಳನ್ನ ಗಮನದಲ್ಲಿಟ್ಟುಕೊಂಡು ಕಳೆದ 2 ವರ್ಷಗಳಿಂದ ಫುಡ್ ಕಿಟ್ಗಳನ್ನ ನೀಡುತ್ತಿರುವ ಹಾಗೂ ಚಿಕಿತ್ಸೆ ನೀಡಲು ದೂರದ ಹಳ್ಳಿಗಳಿಗೆ ತೆರಳುವ ಸಂದರ್ಭ ವಾಹನಗಳ ಸೌಲಭ್ಯ ಒದಗಿಸುತ್ತಿದ್ದು, ಕ್ಷಯ ರೋಗಿಗಳ ದತ್ತು ಪ್ರಕರಣದ ಸಹಾಯ ಮಾಡುತ್ತಿರುವ ಅರೆಹಳ್ಳಿಯ ರೋಟರಿ ಸಂಸ್ಥೆಯ ತಂಡದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದ್ರು. ಪೌಷ್ಟಿಕಾಂಶ ಅವರ ದೇಹಕ್ಕೆ ಸೇರಿದಾಗ ಕಾಯಿಲೆ ಕೂಡ ತಡೆಗಟ್ಟಬಹುದು, ಅದರಿಂದ ಆಗುವ ತೊಂದರೆಗಳನ್ನು ಕೂಡ ತಡೆಗಟ್ಟಬಹುದು. ಆದ್ರಿಂದ ದತ್ತು ಪ್ರಕರಣ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಅದಕ್ಕೆ ರೋಟರಿ ಕ್ಲಬ್ ಅವರು ನನಗೆ ಸಹಕಾರ ನೀಡಿ 2 ವರ್ಷದಿಂದ ಸತತವಾಗಿ ಫುಡ್ ಕಿಟ್ ವಿತರಣೆ ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಇದು ಫುಡ್ ಕಿಟ್ ಇದರ ಜೊತೆ ದತ್ತು ಪ್ರಕರಣ ಜೊತೆ ಬೇರೆ ಎಲ್ಲದಕ್ಕೂ ನಮಗೆ ಸಹಕಾರ ಕೊಡ್ತಾರೆ. ಒಂದು ಟೈಮಲ್ಲಿ ಆಗಿರಬಹುದು ಅಥವಾ ಬೇರೆ ಟೈಮಲ್ಲಿ ಒಳಗಡೆ ಹಳ್ಳಿಗಳ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಚೇತನ್ ಪ್ರಕಾಶ್ ಮಾತನಾಡಿ, ಸಾರ್ವಜನಿಕರ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳ ಆಯೋಜನೆ ನಮ್ಮ ಸಂಸ್ಥೆಯ ಒಂದು ಭಾಗವಾಗಿರುವುದರಿಂದ ಕಳೆದ 2 ವರ್ಷಗಳಿಂದ ಕ್ಷಯ ರೋಗಿಗಳಿಗೆ ನೆರವನ್ನ ನೀಡುತ್ತಾ ಬಂದಿದ್ದೇವೆ. ರೋಟರಿ ಸಂಸ್ಥೆಯ ಸದಸ್ಯರು ವೈಯಕ್ತಿಕವಾಗಿ ಪ್ರತಿ ತಿಂಗಳು ರೋಗಿಗಳಿಗೆ ಆರ್ಥಿಕ ನೆರವನ್ನ ಆಸಕ್ತರಾಗಿ ನೀಡಿದ್ದಾರೆ ಅಂತ ಹೇಳಿದರು. ಈ ವೇಳೆ ಮಕ್ಕಳ ತಜ್ಞೆ ಡಾಕ್ಟರ್ ಅನುಪಮ, ರೋಟರಿ ಸಂಸ್ಥೆಯ ಅಧ್ಯಕ್ಷ ಕಾರ್ತಿಕ್ ಕೆಆರ್, ಸದಸ್ಯರಾದ ಕಿಶೋರ್ ವಿ, ಹರೀಶ್ ಬಿಪಿಡಬ್ಲ್ಯೂ, ಆರ್ ಪಿಂಟೋ, ನವೀನ್ ಸಿ, ಪೃಥ್ವಿ ಬಿಯು, ಶರತ್ ಬಿಎಂ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಇಂದು ರೋಟರಿ ಸಂಸ್ಥೆಯ ನರ್ಸರಿ ಶಾಲೆಯ ಪುಟಾಣಿ ಮಕ್ಕಳು ಸೈನಿಕರ ಸಮವಸ್ತ್ರವನ್ನು ಧರಿಸಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗುತ್ತಾ ಗಮನ ಸೆಳೆದರು. ಪ್ರತಿ ವರ್ಷ ಜುಲೈ 26ರಂದು ಆಚರಿಸಲಾಗುವ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮವನ್ನು ಜುಲೈ 26ರಂದು ಆಚರಿಸಬೇಕಾಗಿತ್ತು. ಆದರೆ ತಾಲೂಕಿನಲ್ಲಿ ಅತಿಯಾದ ಮಳೆಯ ಕಾರಣದಿಂದ ಅಂದು ಜಿಲ್ಲಾಡಳಿತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಮಾಡಲು ಸಾಧ್ಯವಾಗದ ಕಾರಣ ಇಂದು ಮಕ್ಕಳು ಸಾಮೂಹಿಕವಾಗಿ ಸೈನಿಕರ ಸಮವಸ್ತ್ರವನ್ನು ಧರಿಸುವ ಮೂಲಕ ರೋಟರಿ ಸಂಸ್ಥೆಯ ನರ್ಸರಿ ವಿಭಾಗದ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳು ಸಮವಸ್ತ್ರದೊಂದಿಗೆ ಉತ್ಸಾಹದಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಟಿಪಿ ಕೃಷ್ಣಪ್ಪ, ಉತ್ತಯ್ಯ, ಧರ್ಮಪ್ಪ, ಹರೀಶ್, ಚಂದ್ರಶೇಖರ್, ರೋಟರಿ ನರ್ಸರಿ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾ ಪೊನ್ನಪ್ಪ ಹಾಗೂ ಇತರ ಸಹ ಶಿಕ್ಷಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಬಳಿ ರೈಲು ಹಳಿಗಳ ಮೇಲೆ ಕುಸಿದ ಮಣ್ಣು, ಪ್ರಯಾಣಿಕರ ಪರದಾಟ. ಮನುಷ್ಯನ ಹೊರಮನಸ್ಸಿನ ಮಾತನ್ನ ನಂಬಬೇಡಿ, ಅಂತರಂಗ ಕ್ರೂರವಾಗಿರುತ್ತೆ, ಮನುಷ್ಯನ ಒಳಮನಸ್ಸಿನ ಸತ್ಯ ತಿಳಿಸಿದ ನಾದಾಮಣಿ ನಾಲ್ಕೂರ್.